ಗೈಸ್, ಅಡ್ವಾನ್ಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ನಮಗೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಮತ್ತೆ ಕ್ಯಾಪಿಟಲ್ ಸ್ಟ್ರಕ್ಚರ್ ಥಿಯರೀಸ್ ಈ ಚಾಪ್ಟರ್ ಅಲ್ಲಿ ನಮಗೆ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ನೋಡಿ. ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಗೆ ನಾವು ಫಾರ್ಮುಲಾ ಏನಂತ ಹಾಕೊಳ್ತೀವಿ ಅಂದ್ರೆ ಕಾಸ್ಟ್ ಆಫ್ ಪ್ರಿಫರೆನ್ಸ್ KP ಅಂದ್ರೆ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಈಸ್ ಈಕ್ವಲ್ಸ್ ಟು PD. PD ಅಂದ್ರೆ ಪ್ರಿಫರೆನ್ಸ್ ಡಿವಿಡೆಂಡ್ ಪ್ಲಸ್ RV ಅಂದ್ರೆ ರೆಡೀಮಬಲ್ ವ್ಯಾಲ್ಯೂ, NP ಅಂದ್ರೆ ನೆಟ್ ಪ್ರಾಫಿಟ್ಸ್, N ಅಂದ್ರೆ ನಂಬರ್ ಆಫ್ ಇಯರ್ಸ್. ಈ ಫಾರ್ಮುಲಾ ಹಾಕೊಂಡು ನಾವು ಪ್ರಾಬ್ಲಮ್ ಅನ್ನ ಮಾಡ್ತೀವಿ. ಇಲ್ಲಿ ನನ್ನ ಹತ್ರ ಒಂದು ಕ್ವಶನ್ ಇದೆ, ಓದ್ಬಿಡ್ತೀನಿ ನೋಡ್ಕೊಳ್ಳಿ. XYZ ಲಿಮಿಟೆಡ್ ಇಶ್ಯೂಡ್ 2000 ಪ್ರಿಫರೆನ್ಸ್ ಶೇರ್ಸ್ ಆಟ್ 10% ಆಫ್ 100 ಈಚ್. ಒಂದು ಶೇರ್ ಬೆಲೆ 100 ರೂಪಾಯಿ ಅಂತ 2000 ಪ್ರಿಫರೆನ್ಸ್ ಶೇರ್ಸ್ ಅನ್ನ ಇಶ್ಯೂ ಮಾಡಿದ್ದಾರೆ. ಓಕೆನಾ, ಎಷ್ಟು ವರ್ಷಕ್ಕೆ ಇಶ್ಯೂ ಮಾಡಿದ್ದಾರೆ ಅಂದ್ರೆ ಫಾರ್ 10 ಇಯರ್ಸ್ ಗೆ ಇಶ್ಯೂ ಮಾಡಿದ್ದಾರೆ. ನಮಗೆ ಏನ್ ಕೇಳಿದಾರೆ ಅಂದ್ರೆ ವಾಟ್ ಈಸ್ ದ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಕ್ಯಾಪಿಟಲ್ ಇಫ್ ಇಶ್ಯೂಡ್ ಅಟ್ ಪ್ರೀಮಿಯಂ ಇಶ್ಯೂಡ್ ಅಟ್ ಡಿಸ್ಕೌಂಟ್. ನೋಡಿ, ಇಶ್ಯೂ ಮಾಡಬೇಕಾದ್ರೆ ಪ್ರೀಮಿಯಂ ಅಲ್ಲಿ ಇಶ್ಯೂ ಮಾಡಿದ್ದಾರೆ, ರಿಡೀಮ್ ಇಶ್ಯೂ ಮಾಡಬೇಕಾದ್ರೆ 10 ರೂಪಾಯಿ ಪ್ರಕಾರ 100 ರೂಪಾಯಿ ಪ್ರಕಾರ ಇಶ್ಯೂ ಮಾಡಿದ್ದಾರೆ. ಇಶ್ಯೂ ಮಾಡಬೇಕಾದ್ರೆ 10% ಪ್ರೀಮಿಯಂ ಅಲ್ಲಿ, ಇಶ್ಯೂ ಮಾಡಬೇಕಾದ್ರೆ 10% ಡಿಸ್ಕೌಂಟ್ ಅಲ್ಲಿ ಮಾಡಿದ್ದಾರೆ. ಇದು ಒಂದ್ ಪ್ರಾಬ್ಲಮ್. ಎರಡನೇ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ವಾಟ್ ಈಸ್ ದ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಕ್ಯಾಪಿಟಲ್ ಇಫ್ ಇಶ್ಯೂಡ್ ಅಟ್ ಪಾರ್ ರೆಡೀಮ್ಡ್ ಅಟ್ ಪ್ರೀಮಿಯಂ 10%. ಇಲ್ಲಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ನ ಡಿಸ್ಕೌಂಟ್ ಅಲ್ಲಿ ರೆಡೀಮ್ ಮಾಡೋ ಹಾಗಿಲ್ಲ. ಇಲ್ಲ, ರೆಡೀಮ್ ಮಾಡಬೇಕಾದ್ರೆ ಪಾರ್ ವ್ಯಾಲ್ಯೂಲೇ ರೆಡೀಮ್ ಮಾಡಬೇಕು, ಇಲ್ಲ ರೆಡೀಮ್ ಮಾಡಬೇಕಾದ್ರೆ ಪ್ರೀಮಿಯಂ ಅಲ್ಲೇ ರೆಡೀಮ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಕಡಿಮೆಗೆ ಇಶ್ಯೂ ಮಾಡೋ ಹಾಗಿಲ್ಲ. ಈಗ ನಾವೇನ್ ಮಾಡಿದ್ರೆ ಇಶ್ಯೂ ಮಾಡಬೇಕಾದ್ರೆ ಯಾವ ತರ ಬರುತ್ತೆ ನೋಡಿ. ಇಶ್ಯೂ ಮಾಡಬೇಕಾದ್ರೆ 100 ರೂಪಾಯಿ ಶೇರ್ 100 ರೂಪಾಯಿಗೆ ಇಶ್ಯೂ ಮಾಡಿದ್ರೆ ಇದು ಫಸ್ಟ್ ಒನ್ ಇಶ್ಯೂಡ್ ಅಟ್ ಪಾರ್ 100 ರೂಪೀಸ್ ವಾಪಸ್ ಕೊಡ್ತಾ ಇದೀವಿ. ತಗೊಳ್ತಾ ಇರೋದು 100, ವಾಪಸ್ ಮಾಡ್ತಾ ಇರೋದು 100. ಆಗ KP ಇಸ್ ಈಕ್ವಲ್ಸ್ ಟು ಡಿವಿಡೆಂಡ್ 10% 10 ರೂಪೀಸ್ ಅಂತ ಅನ್ಕೋಣ. 100 ರೂಪಾಯಿ ಬಿಡುತ್ತೆ, ಕೊಡ್ತಾ ಇರೋದು ತಗೊಳ್ತಾ ಇರೋದು 100 ರೂಪಾಯಿ, ವಾಪಸ್ ತಗೊಳ್ತಾ ಇರೋದು 100 ರೂಪಾಯಿ. ಒಟ್ಟು 10 ವರ್ಷಕ್ಕೆ ಡಿವೈಡೆಡ್ ಬೈ 100+100 ಡಿವೈಡೆಡ್ ಬೈ 2. ಈಗ 10 ಡಿವೈಡ್, ಯಾಕೆಂದ್ರೆ 100 - 100 ಅಂದ್ರೆ 0 ಬರುತ್ತೆ, 0 / 10 = 0, ಅದಕ್ಕೆ 10 ಹಾಕಿದೀನಿ. ಇದು 100 ಬರುತ್ತೆ, 0.10 ಅಥವಾ 10% ಆಗುತ್ತೆ. ಇಫ್ ಇಟ್ ಈಸ್ ಇಶ್ಯೂಡ್ ಅಟ್ ಪಾರ್, ಸಪೋಸ್ ಇಶ್ಯೂಡ್ ಅಟ್ ಪ್ರೀಮಿಯಂ, ಇಶ್ಯೂ ಮಾಡಬೇಕಾದ್ರೆ ಪ್ರೀಮಿಯಂ ಅಲ್ಲಿ ಇಶ್ಯೂ ಮಾಡಿದೀವಿ, ರೆಡೀಮ್ ಮಾಡಬೇಕಾದ್ರೆ 100 ರೂಪಾಯಿ ಕೊಟ್ಟಿದೀವಿ ನೋಡಿ. ಇದು ಈ ತರ ಚಾನ್ಸಸ್ ಜಾಸ್ತಿ ಇರುತ್ತೆ. ತಗೊಳ್ಬೇಕಾದ್ರೆ 110 ರೂಪಾಯಿ ನೋಡಿ, 100 ರೂಪಾಯಿ ಮೇಲೆ 10% ಅಂದ್ರೆ 110 ರೂಪಾಯಿ ತಗೊಂಡಿದೀವಿ. ಹಾಗಾದ್ರೆ ಇದನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ 10+ ವಾಪಸ್ ಮಾಡಬೇಕಾದ್ರೆ ರೆಡೀಮಬಲ್ ವ್ಯಾಲ್ಯೂ ಈಸ್ 100, ಬಟ್ ತಗೊಳ್ಬೇಕಾದ್ರೆ 110 ರೂಪಾಯಿ ತಗೊಂಡಿದೀವಿ. ಡಿವೈಡೆಡ್ ಬೈ 100+110/2, ಈಗ 10+-10 ಎಷ್ಟು ವರ್ಷಕ್ಕೆ ಇಶ್ಯೂ ಮಾಡ್ತಾ ಇರೋದು ಅಂದ್ರೆ 10 ಇಯರ್ಸ್ಗೆ. ಓಕೆನಾ, 10 ÷ ಅಂದ್ರೆ -1 ಬರುತ್ತೆ, ಡಿವೈಡೆಡ್ ಬೈ 105. ಈಗ +(-) ಅಂದ್ರೆ -1 ಅಂದ್ರೆ 9 ÷ 105 ಮಾಡಿದ್ರೆ ನಮಗೆ 0.05
0.086% ಅಥವಾ 8.6% ಬರುತ್ತೆ ಡಿವಿಡೆಂಡ್. ಯಾವಾಗ ನಾವು ಪ್ರೀಮಿಯಂ ಅಲ್ಲಿ ಇಶ್ಯೂ ಮಾಡ್ತಾ ಇದೀವಿ, ವಾಪಸ್ ಮಾಡಬೇಕಾದ್ರೆ ಅಟ್ ಪಾರ್ ಅಲ್ಲೇ ಮಾಡ್ತಾ ಇದ್ವಿ. ಇದು ಒಂದ್ ಕ್ವಶನ್ ಗೆ ಆನ್ಸರ್. ಮೂರನೇ ಕ್ವಶನ್ ಗೆ ಏನಪ್ಪಾ ಅಂದ್ರೆ ಇಶ್ಯೂಡ್ ಅಟ್ ಡಿಸ್ಕೌಂಟ್ ಅಂದ್ರೆ 100 ರೂಪಾಯಿ ಮೇಲೆ 10% ಅಂದ್ರೆ 90 ರೂಪಾಯಿ ಇಸ್ಕೊಳ್ತಾ ಇದೀರಿ, ಕೊಡಬೇಕಾದ್ರೆ 100 ರೂಪಾಯಿ ಕೊಡ್ತಾ ಇದ್ವಿ. ಈಗ ಪ್ರಿಫರೆನ್ಸ್ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಇಸ್ ಈಕ್ವಲ್ಸ್ ಟು 10+ ತಗೊಳ್ಬೇಕಾದ್ರೆ ಕೊಡಬೇಕಾದ್ರೆ 100 ರೂಪಾಯಿ ಕೊಡ್ತಾ ಇದೀವಿ, ತಗೊಳ್ಬೇಕಾದ್ರೆ 90 ರೂಪಾಯಿ ತಗೊಳ್ತಾ ಇದೀವಿ. ಈಗ ನಾವು ಏನಂತ ಬರೀತೀವಿ ಅಂದ್ರೆ ಓಕೆ, ಈಗ 10 ÷ 100 + 90 / 2. ಈಗ 10+ ನೋಡಿ, 100 ಅಲ್ಲಿ 90 ಹೋದ್ರೆ 10 ÷ 10 ಅಂದ್ರೆ 1. ಸೊ ಇದು 95 ಬರುತ್ತೆ. ಸೊ 11 / 95 ಮಾಡಿದ್ರೆ 0.0105 × 100 ಮಾಡಿದ್ರೆ 11 / 95 = 0.115 ಅಥವಾ 11.5% ಬರುತ್ತೆ. ಇದು ಆನ್ಸರ್. ಈಗ ನಾಲ್ಕನೇ ಕ್ವಶನ್ ಗೆ ಆನ್ಸರ್ ಏನಪ್ಪಾ ಅಂದ್ರೆ ನೋಡಿ, ಇಶ್ಯೂ ಮಾಡಬೇಕಾದ್ರೆ 100 ರೂಪಾಯಿಗೆ, ವಾಪಸ್ ಮಾಡಬೇಕಾದ್ರೆ 110 ರೂಪಾಯಿ ಕೊಡ್ತಾ ಇದ್ವಿ. ಈಗ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಇಸ್ ಈಕ್ವಲ್ಸ್ ಟು 10+ ವಾಪಸ್ ಮಾಡಬೇಕಾದ್ರೆ 110, ತಗೊಳ್ಬೇಕಾದ್ರೆ 100 ರೂಪಾಯಿ, ÷ 10 / 110 + 100 / 2. ಈಗ 10 / 10 ಅಂದ್ರೆ 1, ಇದು 105. ಈಗ 11 / 105 = 0.1047 ಆರ್ 10.47%. ಇದು ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಗೆ ನಿಮಗೆ ಎಲ್ಲಾ ಸಿನಾರಿಯೋಸ್ ಅಂದ್ರೆ ಎಲ್ಲಾ ತರದ ಪ್ರಾಬ್ಲಮ್ ನಾವು ಮಾಡಬಹುದು. ಇಶ್ಯೂ ಮಾಡಬೇಕಾದ್ರೆ ಪಾರಲ್ ಮಾಡಿದಾಗ ಹೇಗೆ, ಪ್ರೀಮಿಯಂ ಅಲ್ಲಿ ಇಶ್ಯೂ ಮಾಡಿದಾಗ ಕೊಡಬೇಕಾದ್ರೆ ವಾಪಸ್ 100 ರೂಪಾಯಿ ಕೊಡ್ತಾ ಇದೀವಿ, ಕೊಡಬೇಕಾದ್ರೆ 100 ರೂಪಾಯಿ, ತಗೊಳ್ಬೇಕಾದ್ರೆ 110 ರೂಪಾಯಿ. ಇಲ್ಲಿ ಇದರಲ್ಲಿ ಏನು ಡಿಸ್ಕೌಂಟ್ ಅಲ್ಲಿ ಕೊಡಬೇಕಾದ್ರೆ 100 ರೂಪಾಯಿ ಕೊಡ್ತೀವಿ, ವಾಪಸ್ ತಗೊಳ್ಬೇಕಾದ್ರೆ 90 ರೂಪಾಯಿ ತಗೊಳ್ತಾ ಇದೀವಿ. ಇಲ್ಲಿ ಕೊಡಬೇಕಾದ್ರೆ 110 ರೂಪಾಯಿ ತಗೊಳ್ತಾ ಇದೀವಿ, ಕೊಡಬೇಕಾದ್ರೆ 110 ರೂಪಾಯಿ ಕೊಡಬೇಕು, ತಗೊಳ್ಬೇಕಾದ್ರೆ ಅವರಿಂದ 100 ರೂಪಾಯಿ ತಗೊಳ್ಬೇಕು. ಈ ತರ ಡಿಫರೆಂಟ್ ಸಿನಾರಿಯೋಸ್ ಅಲ್ಲಿ ಕಾಸ್ಟ್ ಆಫ್ ಡೆಟ್ ಅನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು, ಇದಕ್ಕೆ ನೀವು ಜಾಸ್ತಿ ಪ್ರಾಬ್ಲಮ್ಸ್ ಮಾಡೋ ಅವಶ್ಯಕತೆ ಬರೋದಿಲ್ಲ. ಒಂದು ಪ್ರಾಬ್ಲಮ್ ನೋಡ್ಬಿಟ್ರೆ ಸಾಕು.